ಈ ನೆನಪಿನ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಜೊತೆಯಾಗಿ ಲೋಗೋವನ್ನು ಬಿಡುಗಡೆ ಮಾಡಿಕೊಟ್ಟಂತ ನನಗೆ ಅತ್ಯಂತ ಪ್ರೀತಿಯ ಆತ್ಮೀಯ ರಾಘಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರು ಇಂತಾನೆ ನಿರ್ಗಮಿಸಿದ್ದಾರೆ. ಈ ಗ್ಯಾರಂಟಿಗೆ ಗ್ಯಾರಂಟಿ ಕೊಡೋದಿದೆ. ಬೇರೆ ಬೇರೆ ಚಾನೆಲ್ಗಳಲ್ಲಿ ಹತ್ತಾರು ವರ್ಷ ಕೆಲಸ ಮಾಡಿ ಒಂದು ಹೊಸ ಸವಾಲನ್ನ ಸ್ವೀಕಾರ ಮಾಡಿ ನಾವು ನಡೆಸ್ತೇವೆ, ಯಶಸ್ಸಾಗೆ ತೀರ್ತೀವಿ ಅಂತ ಹೇಳಿ ಇವತ್ತು ಈ ಗ್ಯಾರಂಟಿಯನ್ನ ನಮ್ಮ ಮುಂದೆ ಕೊಟ್ಟಿರ್ತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಅವರೇ ಮತ್ತು ನಮ್ಮ ಹೆಮ್ಮೆಯ ಸಹೋದರಿ, ಧೈರ್ಯಕ್ಕೇನು ಕಡಿಮೆ ಇಲ್ಲ, ಮಾತಿಗೇನು ಕಡಿಮೆ ಇಲ್ಲ. ಹಾಗಾಗಿ ನಮ್ಮ ಜೊತೆಯಲ್ಲಿ ಈ ಚಾನೆಲ್ನಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಸಹೋದರಿ ರಾಧಾ ರೇಗೌಡ ಅವರೇ, ಅದೇ ರೀತಿ ಮಾನ್ಯ ಸತೀಶ್ ಅವರೇ, ಕೃಷ್ಣ ನೀವು ಸಿ ಎಫ್ ಅಲ್ಲ, ಡಾಕ್ಟರ್ ಕೃಷ್ಣ ಅವರೇ ಮತ್ತು ಎಲ್ಲ ಈ ತಂಡದ ಎಲ್ಲ ಸಹೋದರರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ನಮ್ಮ ಚುನಾವಣೆಯ ಗೊಂದಲದ ಮಧ್ಯೆಯಲ್ಲೂ ಕೂಡ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದೆ. ನಮಗೆ ರಾಧಮ್ಮ ಅವರು, ಶಿವಸ್ವಾಮಿ ಅವರು ನಿನ್ನೆ ಬಂದು ಭಾಳ ಒತ್ತಾಯ ಮಾಡಿದರು, ಇಲ್ಲ ಸರ್ ನೀವು ಬರಲೇಬೇಕು ಅಂತ ಹೇಳಿ. ನಾನು ಬಂದೇ ಬರ್ತೀನಿ ಅಂತ ನಾನು ಗ್ಯಾರಂಟಿ ಕೊಟ್ಟು, ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಇದಕ್ಕೆ ಈ ಹೆಸರು ನಿಮ್ಗೆ ಹೇಗಾಯ್ತು, ಹೇಗೆ ಉಳಿಯಿತು ಗೊತ್ತಾಗಲಿಲ್ಲ. ರಾಜಕಾರಣ ಇಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಎಲೆಕ್ಷನ್ ಕಮಿಷನ್ ರೆಸ್ಟ್ರಿಕ್ಷನ್ಸ್ ಇದೆ. ಆದರೆ ಈ ಗ್ಯಾರಂಟಿ ಯಾವ ರೀತಿ ನಮ್ಮಲ್ಲಿ ಹುಟ್ಟಿತು ಅಂದರೆ, ನಾನು ನಮ್ಮ ಪಕ್ಷದ ಚುನಾವಣೆಯ ಪ್ರಣಾಳಿಕೆಯನ್ನು ಬರೆದವು. ಆ ಬರೆಯುವಂಥ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನೆಲ್ಲ ಪ್ರತಿ ಸಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಅಂತ ಹೇಳ್ಕೊಳ್ತೇವೆ, ಅನೇಕ ಸಂದರ್ಭದಲ್ಲಿ ಭರವಸೆಗಳು ಸುಳ್ಳಾಗುತ್ತೆ, ಅದನ್ನು ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಜನಗಳಿಗೆ ನಂಬಿಕೆ ಕೂಡ ಹೊರಟು ಹೋಗ್ತದೆ. ಯಾರು ಆ ಭರವಸೆಯನ್ನು ಕೊಟ್ಟಿರ್ತಾರೆ ಆ ಭರವಸೆಗೆ ನಂಬಿಕೆಯೇ ಹೊರಟೋಗಿ. ಹಾಗಾಗಿ ನಾವು ಹೊಸದಾಗಿ ಏನಾದರೂ ಹೇಳೋಣ ಅಂತೇಳಿ ಗ್ಯಾರಂಟಿ ಕೊಡ್ತೇವೆ ಅಂತೇಳಿ ನಾವು ಆ ಗ್ಯಾರಂಟಿ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಅದು ಎಲ್ಲಿಗೂ ಹೋಗಿ ನಿಂತಿದೆ, ಏನದು ಓಡ್ತಾ ಇದೆ, ಅದರ ಬಗ್ಗೆ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ತಮಗೆಲ್ಲರಿಗೂ, ನಮ್ಮ ಇಡೀ ತಂಡಕ್ಕೆ ಈ ಪ್ರಯತ್ನವನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಇವತ್ತೇನು ನಮ್ಮ ಕಡೆಯಿಂದ ಲಾಂಚ್ ಮಾಡಿಸಿದ್ದೀರಿ, ತಮಗೆ ವಿಶೇಷವಾಗಿ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸುತ್ತೇನೆ. ಬಹಳ ಚಪ್ಪಳೆಯನ್ನು ಹೊಡೆಯೋಕೆ ಯೋಚನೆ ಮಾಡಿಕೊಳ್ಳ, ಅದಕ್ಕೂ ಏನಾದರೂ ಗ್ಯಾರಂಟಿ ಕೊಡಬೇಕು. ಅದರಿಂದ ಇವತ್ತು ಬಹಳ ಸಂತೋಷ ಆಗಿದೆ. ತಮಗೆ ಎರಡು ಮೂರು ಮಾತುಗಳನ್ನು ಹೇಳಲೇಬೇಕಾಗ್ತದೆ, ಯಾಕೆಂದರೆ ನೀವು ಒಂದು ದೃಷ್ಟಿಕೋನದಿಂದ ನೀವು ನೋಡ್ತೀರಿ, ಸಮಾಜ ನೋಡ್ತೀರಿ, ಬೆಳವಣಿಗೆಗಳು ನೋಡ್ತೀರಿ, ಅಭಿವೃದ್ಧಿ ನೋಡ್ತೀರಿ, ರಾಜಕಾರಣ ನೋಡ್ತೀರಿ, ಮತ್ತೊಂದನ್ನು ನೋಡ್ತೀರಿ, ನಿಮ್ಮ ದೃಷ್ಟಿಕೋನವೇ ಬೇರೆ ಇರ್ತದೆ.
ಆದರೆ ನಾವು ಆ ಭಾಗದಲ್ಲಿ ಇರ್ತಕ್ಕಂಥವ್ರು ನಮ್ಮ ದೃಷ್ಟಿಕೋನ ಏನಿರುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ. ನಾವು ಪ್ರತಿನಿತ್ಯ ಬಹುಶಃ ರಾಜಕಾರಣಿಗಳಿಗೆ ಸುದ್ದಿ ಮಾಧ್ಯಮ ಬಹಳ ಒಂದು ರೀತಿಯಲ್ಲಿ ಹ್ಯಾಕ್ ತಗೊಳ್ತೀವೋ ಹಾಗೆ ಹೋಗುತ್ತೆ. ಸರಿದಾರಿಗೆ ಹೋಗ್ಬೇಕು ಅನ್ನೋರಿಗೆ ಸರಿದಾರಿಗೆ ಹೋಗ್ತಾರೆ, ಅಥವಾ ತಪ್ಪುಗಳು ಮಾಡ್ತಾ ಇರೋರಿಗೆ ತಪ್ಪುಗಳು ಮಾಡ್ತಾನೆ ಇರ್ತಾರೆ. ಅಂದ್ರೆ ನಮ್ಮ ನಮ್ಮ ಯಾವ ರೀತಿ ನಾವು ತಗೊಳ್ತೀವೋ ಆ ರೀತಿ ಹೋಗ್ತೀವಿ. ಆದ್ರೆ ಅನೇಕ ಸಂದರ್ಭದಲ್ಲಿ ನಾನು ಗಮನಿಸೋದು, ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗೋದಿಲ್ಲ, ನಾ ಮೊದಲೇ ಹೇಳ್ತೇನೆ, ಎಲ್ಲರಿಗೂ ಅಪ್ಲೈ ಆಗೋದು, ಕೆಲವರಿಗೆ ಅದು ಆಗತ್ತೆ. ಯಾವ ಸುದ್ದಿ ನೈಜ ಸುದ್ದಿ, ವೆರಿ ಕ್ಲೋಸ್ ಟು ದ ರಿಯಾಲಿಟಿ, ಅದು ಬಹಳ ಬೇಗ ಜನರಿಗೆ ನಂಬಿಕೆಯನ್ನು ಮೂಡಿಸುತ್ತೆ. ಒಂದು ಚಾನೆಲ್ ಬೆಳಿಬೇಕಾದ್ರೆ, ಒಂದು ಚಾನೆಲ್ ಸಕ್ಸಸ್ ಆಗ್ಬೇಕಾದ್ರೆ, ನೀವು ಹೇಳುವಂತ ಸುದ್ದಿ ಈ ಸುದ್ದಿಗಳೇನಿದೆ ಅದು ಸತ್ಯಕ್ಕೆ ಹತ್ತಿರವಾಗಿರಬೇಕು. ಆಗ ನಿಮಗೆ ಆ ಚಾನೆಲ್ಗೆ ಗೌರವ ಬರುತ್ತೆ, ನಂಬಿಕೆ ಬರುತ್ತೆ. ಕೆಲವು ಸಂದರ್ಭದಲ್ಲಿ ಕೆಲವು ಚಾನೆಲ್ಗಳಲ್ಲಿ ಸುದ್ದಿ ಒಂಥರ ಇದ್ರೆ, ರಿಯಾಲಿಟಿ ಒಂಥರ ಇದ್ರೆ ಸುದ್ದಿನೇ ಒಂಥರ ಬರ್ತಾ ಇದೆ. ಒಂದು ಸಾರಿ ನೋಡ್ತಾರೆ, ಎರಡು ಸಾರಿ ನೋಡ್ತಾರೆ, ಆಗ ಆ ಚಾನೆಲ್ನಲ್ಲೆಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ಕಣ್ರಿ, ಅದು ಆ ಲೇಬಲ್ ಬರಬಾರ್ದು. ಶುರುವಿನಲ್ಲೇ ನೀವೇನು ರಾಧಮ್ಮ ಎಷ್ಟು ಜೋರಾಗಿ ಹೇಳಿದ್ರು ನೋಡಿ, ಈಗ ತುಂಬ ಜೋರಾಗಿ ಹೇಳಿದ್ರು ಅಲ್ವಾ, ಅದೇ ರೀತಿ ಬರಬೇಕು. ಅದೇ ರೀತಿ ನಿಮ್ಮ ಕೆಲಸ ಆ ಸುದ್ದಿಗಳನ್ನು ಬಿತ್ತರಿಸುವಂತಹ ಸಂದರ್ಭದಲ್ಲಿ ಆ ನಂಬಿಕೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದು ಬರಬೇಕು ಅಂತೇಳಿ ನನ್ನ ಅನಿಸಿಕೆ. ಎರಡನೇದು, ಅನೇಕ ಜನ ನಾವು ನೋಡಿದ್ದೆ, ನಮ್ಮ ರಾಜ್ಯದಲ್ಲೂ ನೋಡಿದ್ದೇನೆ, ಹೊರಗಡೆನೂ ನ್ಯಾಷನಲ್ ಚಾನೆಲ್ಸ್ ಆಫ್ ಕಂಟ್ರಿ ಜರ್ನಲಿಸ್ಟ್ ಅವರು ನೋಡಿದ್ದಾರೆ, ಅವರೇ ಜಡ್ಜ್ಮೆಂಟಿಗೆ ಕೂತ್ಬಿಡ್ತಾರೆ. ಒಂದು ಸುದ್ದಿ ಬಂದಾಗ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಜಡ್ಜ್ಮೆಂಟಿಗೆ ಕೂತ್ಬಿಡ್ತಾರೆ. ನಿಮ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನೀವು ಸುದ್ದಿಯನ್ನು ಬಿತ್ತರಿಸೋದಷ್ಟೇ, ಆ ಜಡ್ಜ್ಮೆಂಟ್ ಅನ್ನ ಜನಗಳಿಗೆ ಬಿಡಬೇಕು. ಯಾರು ನೋಡ್ತಾರೆ ಅದನ್ನ ಅವ್ರಿಗೆ ಬಿಡ್ಬೇಕು, ಆ ಜಡ್ಜ್ಮೆಂಟ್ ಅನ್ನ ಅವ್ರಿಗೆ ಬಿಡು. ಕೆಲವು ಸಂದರ್ಭದಲ್ಲಿ ಜಡ್ಜ್ಮೆಂಟಿಗೆ ಕೂತ್ ಬಿಡ್ತಾರೆ, ಅದು ಅಷ್ಟು ಒಳ್ಳೆಯ ಜರ್ನಲಿಸಮ್ನಲ್ಲಿ ಒಳ್ಳೆಯದು ಅಂತೇಳಿ ನನಗೆ ಅನಿಸೋದಿಲ್ಲ. ಮೂರನೇದು, ನಮ್ಮ ಯಾರು ತಾವೆಲ್ಲ ಯಾರೆಲ್ಲ ಇದ್ದೀರಿ ಕೆಲಸ ಮಾಡೋರು, ಬಹಳ ಪರಿಣಿತಿಯನ್ನು ಬೆಳೆಸಿಕೊಂಡು. ಕೆಲವು ಸಂದರ್ಭದಲ್ಲಿ ವಿಶ್ಲೇಷಣೆಗಳನ್ನು ಮಾಡ್ತಾರೆ, ಯಾವುದೋ ಒಂದು ವಿಚಾರದ ಮೇಲೆ ಪರಿಸರದ ಮೇಲೆ ಚರ್ಚೆ ಆಗುತ್ತೆ ಅಂತ ತಿಳ್ಕೊಳ್ಳೋದು. ಪರಿಸರದ ಮೇಲೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ವಿಷಯಗಳನ್ನು ಕೂಡ ಆ ಹೇಳುವವರು, ಟೆಲಿಕಾಸ್ಟ್ ಮಾಡುವವರು, ಅವರು ಪರಿಣಿತರಾಗಿರ್ಬೇಕು. ಇಲ್ಲದೆ ಹೋದ್ರೆ ಏನಾಗ್ತದೆ, ಅರ್ಧ 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 ಹೇಳಕ್ ಹೋದ್ರೆ ಆ ವಿಷಯನೇ ಬೇರೆ ರೀತಿಯಲ್ಲಿ ಹೊರಟೋಗುತ್ತೆ. ಹಾಗಾಗಿ ಆ ಒಂದು ವಿಷಯವನ್ನ ನಾವು ತೆಗೆದುಕೊಂಡ್ರೆ ಅದಕ್ಕೆ ಎಕ್ಸ್ಪರ್ಟೀಸ್ ನಮ್ಮಲ್ಲಿ ಇರಬೇಕಾಗುತ್ತೆ. ಓದ್ಕೊಳ್ಬೇಕು, ತಿಳ್ಕೊಬೇಕು, ಆ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಅರ್ಥೈಸುವಂತ ರೀತಿಯಲ್ಲಿ ಆಗ್ತದೆ. ಈ ರೀತಿ ನಾವು ಸುದ್ದಿ ಮಾಧ್ಯಮಗಳಲ್ಲಿ ನಾವು ಬಯಸ್ತಕ್ಕಂಥ ವಿಚಾರಗಳು ಅಂತೇಳಿ ನಾನು ತಮ್ಮ ಹತ್ರ ಹಂಚ್ಕೊಳ್ತೇನೆ. ಮತ್ತು ಇದು ನಾಲ್ಕನೆಯ ರಂಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಜವಾಬ್ದಾರಿ ಇದೆ ನಿಮಗೆ ಅನ್ನೋದು ಪ್ರತಿ ದಿವಸ ನಿಮಗೆ ಅರ್ಥ ಆಗಿರ್ಬೇಕು. ನನ್ನಿಂದ ಏನೋ ಒಂದು ತಪ್ಪು, ಅದು ತಪ್ಪು ತಪ್ಪಾಗಿ ವಿಷಯವನ್ನು ನಾನು ತಿಳಿಸಿದ್ರೆ ಜನಸಮುದಾಯಕ್ಕೆ ಅದರ ಇಂಪ್ಯಾಕ್ಟ್ ಏನಾಗಬಹುದು ಅನ್ನೋದು ನಮಗೆ ಅರಿವಿರಬೇಕು. ಅದಕ್ಕೆ ಫೋರ್ತ್ ಪಿಲ್ಲರ್ ಸ್ಥಾನ ಕೊಟ್ಟಿದ್ದಾರೆ. ನಮಗೆ ಕಾನ್ಸ್ಟಿಟ್ಯೂಷನ್ ಬರೆದಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರೆಸ್ಸಿಗೆ ಫ್ರೀಡಮ್ ಇರಬೇಕು ಅಂತ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ.
ಚರ್ಚೆ ಆಗುವಂತ ಸಂದರ್ಭದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಹೇಳುವಾಗ ಫ್ರೀಡಮ್ ಆಫ್ ಪ್ರೆಸ್ ಕೂಡ ಇರಬೇಕು. ಹ್ಯಾವಿಂಗ್ ಸೆಡ್ ದಟ್, ಅದು ಹೇಳಿದ ಮೇಲೆ ಮತ್ತೂ ಹೇಳ್ತಾರೆ ಜವಾಬ್ದಾರಿನೂ ಇರಬೇಕು. ಹಾಗಾಗಿ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದರಲ್ಲಿ ಕೂಡ ಇವತ್ತು ಆಧುನಿಕ ಭಾರತದಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅಂಗ ಮಾಧ್ಯಮ ಕ್ಷೇತ್ರ ಅನ್ನೋದನ್ನ ನಾನು ತಮಗೆ ಮತ್ತೊಂದು ಬಾರಿ ನೆನಪು ಮಾಡಿಕೊಡ್ತೇನೆ. ನನಗೆ ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದೆ, ಯೂನಿವರ್ಸಿಟಿಯಲ್ಲಿ ಓದುವಾಗ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮಲ್ಲಿ ಬೆಂಗಳೂರಲ್ಲಿ ಒಂದು ಗಲಾಟೆ ಆಯಿತು. ಗಲಾಟೆ ಯಾಕಾಯಿತು ಅಂದರೆ ಎಂ ಜಿ ರೋಡ್ನಲ್ಲಿ ಪ್ರಜಾವಾಣಿ ಕಚೇರಿಯನ್ನು ಸುತ್ತು ಅದು ಯಾಕಾಯಿತು ಅಂತ ಹೇಳಿದ್ರೆ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಸಂಡೇ ಎಡಿಟೋರಿಯಲ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ನಾನು. ಆ ಆರ್ಟಿಕಲ್ ಓದಿದ ಮೇಲೆ ಸಮಾಜದ ಒಂದು ವರ್ಗ ರಿಯಾಕ್ಟ್ ಮಾಡಿದೆ. ಆ ರಿಯಾಕ್ಟ್ ಮಾಡಿದ ಕಾರಣ ಪ್ರಜಾವಾಣಿ ಕಚೇರಿಯನ್ನು ಬೆಂಕಿ ಹಚ್ಚಿ ಸುಟ್ಟು. ಆದರೆ ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಅದರಲ್ಲಿ ಏನೂ ಇರಲಿಲ್ಲ, ಏನೂ ಇಲ್ಲ. ಆದರೆ ಹೇಳಿದ ಅರ್ಥನೇ ಬೇರೆ ಇದೆ, ಇವರು ಅರ್ಥೈಸ್ಕೊಂಡಿದ್ದೆ ಬೇರೆ. ಹಾಗಾಗಿ ಎಷ್ಟು ನಾವು ಎಚ್ಚರಿಕೆಯನ್ನು ವಹಿಸಿದರೂ ಕೂಡ ಸಾಲೋದಿಲ್ಲ ಅನ್ನೋದನ್ನು ನೆನಪು ಮಾಡಿಕೊಳ್ಳೋದಕ್ಕೆ ನಾನು ಆ ಉದಾಹರಣೆಯನ್ನು ಕೊಟ್ಟಿದ್ದೆ. ಹಾಗಾಗಿ ಇವತ್ತು ನೀವು ನ್ಯಾಯ ಸುದ್ದಿಯನ್ನು, ನೈಜ ಸುದ್ದಿಯನ್ನು, ಸತ್ಯಕ್ಕೆ ಹತ್ತಿರವಾಗಿರುವಂತಹ ಸುದ್ದಿಯನ್ನು ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ಹೇಳಿದೆ. ಯಾಕೆಂದರೆ ಅದನ್ನೇ ಜನ ಅಪೇಕ್ಷೆ ಪಡೋರು. ಹಾಗಾಗಿ ಇವತ್ತು ಅದು ಯಶಸ್ಸಾಗಲಿ, ನಿಮ್ಮ ಈ ನೈಜತೆ ನಿಮ್ಮನ್ನು ಎತ್ತರಕ್ಕೆ ಬೆಳೆಯುವಂತೆ ಆಗಲಿ. ಇದು ಸ್ಪರ್ಧಾತ್ಮಕ ಯುಗ, ಇದು ಲಾಟ್ ಆಫ್ ಕಾಂಪಿಟಿಷನ್ ವಿದಿನ್ ದಿ ಸೆಕ್ಟರ್. ಆದರೆ ಆ ಸ್ಪರ್ಧೆಯಲ್ಲಿ ಈಗ ನಾವು ಓದಿ 95 ಮಾರ್ಕ್ಸ್ 99 ಮಾರ್ಕ್ಸ್ ತಗೋಬೇಕು ಅಂತ ಹೇಳುವಾಗ ಅದು ಸಾಧ್ಯನೂ ಇದೆ ಅಲ್ವಾ? 99 ತಗೊಳ್ಳೋಕ್ಕೂ ಸಾಧ್ಯ ಇದೆ, ಎಷ್ಟೋ ಸಾರಿ 100 ತಗೊಳ್ಳೋಕ್ಕೂ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತ. ಹಾಗಾಗಿ ನೀವು ಯಶಸ್ಸು ನಂಬರ್ ಒನ್ ಬರೋದಕ್ಕೆ ಸಾಧ್ಯ ಇದೆ ಅಲ್ವಾ? ಹಾಗಾಗಿ ನಂಬರ್ ಒನ್ ಸ್ಥಾನಕ್ಕೆ ಬರುವಂತೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನನಗೆ ಗೊತ್ತಿದೆ ಅರ್ಧ ಜನ ಈ ಟೀಮ್ನಲ್ಲಿ ಎಲ್ಲ ನನಗೆ ಪರಿಚಯಿಸ್ತಾರೆ ಇದ್ದಾರೆ. ಹಾಗಾಗಿ ನಿಮಗೆ ಅನುಭವ ಇದೆ, 20 ವರ್ಷ 25 ವರ್ಷ ನೀವೇನು ಒಬ್ಬೊಬ್ಬರು ಕೂಡ ಒಂಥರ ಘಟಾನುಘಟಿಗಳಿದ್ದಂಗೆ. ಹಾಗಾಗಿ ನಿಮ್ಮ ಅನುಭವ ಈ ಗ್ಯಾರಂಟಿಯನ್ನು ಮೊದಲನೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ಖಂಡಿತವಾಗಿ ಗ್ಯಾರಂಟಿ ಅಂತ ನಾನು ಹೇಳಿದೆ. ಚುನಾವಣೆ ಸಂದರ್ಭ ಇದೆ, ನಾವು ಯಾವುದನ್ನೇ ಮಾತನಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನಾನು ಇಷ್ಟೇ ಹೇಳ್ತೀನಿ, ನಿಮ್ಮೆಲ್ಲರ ಯಶಸ್ಸು ನಿಮ್ಮ ನಿಮ್ಮ ಕೆಲಸದ ಮೇಲೆ ಮತ್ತು ನೀವು ಮಾಡುವಂಥ ಸಮಾಜದಲ್ಲಿ ನೀವು ಕೊಡ್ತಕ್ಕಂಥ ಕೊಡುಗೆ ಸುದ್ದಿಯನ್ನು ಬಿತ್ತರಿಸುವಂಥದ್ರಲ್ಲಿ ಅಥವಾ ಅನೇಕ ವಿಷಯಗಳನ್ನು ವ್ಯಾಖ್ಯಾನ ಮಾಡುವಂಥದ್ದಾಗಲಿ. ನಾನು ಆಗಲೇ ಹೇಳಿದೆ, ಇವತ್ತಿನ ಅನೇಕ ಸಮಾಜದಲ್ಲಿ ಅಂಕು ಡೊಂಕುಗಳಿದ್ದಾವೆ. ನ್ಯೂಸ್ ನೀವು ನ್ಯೂಸ್ ಕಲೆಕ್ಟ್ ಮಾಡ್ತೀರಿ, ನ್ಯೂಸ್ ಹೇಳ್ಬಿಡ್ತೀರಿ, ದಟ್ ಈಸ್ ಓಕೆ ಫೈನ್. ಆದರೆ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥದ್ದು ಇರುತ್ತೆ. ನಾನು ಒಂದು ಉದಾಹರಣೆ ಹೇಳಿದೆ, ಪರಿಸರದ ಬಗ್ಗೆ ಹೇಳಬೇಕು ಅಂತೇಳಿ. ಈಗಾಗಲೇ ಇವತ್ತು ಎಷ್ಟು ಟೆಂಪರೇಚರ್ 37.8 ಏನೋ ಇದೆ, ಬಹುಶಃ ಇನ್ನೊಂದು ವರ್ಷದಲ್ಲಿ ಇನ್ನೊಂದು 2 ವರ್ಷದಲ್ಲಿ ಬೆಂಗಳೂರು 40 ಕ್ರಾಸ್ ಆಗ್ತದೆ. ಯಾಕೆ ಹಾಗಾಗ್ತಾ ಇದೆ? ಟೆಂಪರೇಚರು ಗ್ಲೋಬಲ್ ಟೆಂಪರೇಚರ್ ಯಾಕೆ ಆಗ್ತಾ ಇದೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆಗಿದೆ ಎನ್ನುವಾಗ ನಾವು ಏನಕ್ಕಾಗುತ್ತೆ ಅದು, ಅದರಿಂದ ಆಗುವಂಥ ಅನಾಹುತ ಏನು, ಇದನ್ನೆಲ್ಲವನ್ನು ಕೂಡ ನಾವು ಅನೇಕ ಸಂದರ್ಭದಲ್ಲಿ ಚರ್ಚೆಗಳಾಗಿ ತೆಗೆದುಕೊಂಡು ವಿಷಯಗಳನ್ನು ಜನಸಮುದಾಯಕ್ಕೆ ಮುಟ್ಟಿಸಿದರೆ ಬಹುಶಃ ಅವರಿಗೂ ಕೂಡ ಅರಿವಾಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಅಂಥ ಅನೇಕ ವಿಚಾರಗಳಿದ್ದಾವೆ.
ನಮ್ಮಲ್ಲಿ ಬಡತನದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಬಡತನ ನಿರ್ಮೂಲನೆಯ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಅಥವಾ ಧಾರ್ಮಿಕವಾದ ವಿಚಾರಗಳನ್ನ ಸತ್ಯದ ಹತ್ತಿರ ತೆಗೆದುಕೊಂಡು ಹೋಗುವಂತಹ ವಿಚಾರಗಳು, ಇದೆಲ್ಲವನ್ನು ಕೂಡ ನಾವು ಮಾತಾಡಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ನಮ್ಗೆ ಯಾರಿಗೂ ಈ ಹಣಕಾಸಿನ ವಿಚಾರ ಅಷ್ಟೊಂದು ಸುಲಭವಾಗಿ ಅರ್ಥನೇ ಆಗೋದಿಲ್ಲ, ಅಥವಾ ಎಕಾನಮಿ ಬಗ್ಗೆ ನಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ. ಯಾಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಯಾಕೆ ಕಡಿಮೆ ಮಾಡಿದ್ರು, ಯಾಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಯಾಕೆ ಕಡಿಮೆ ಆಯಿತು, ಇಂಥ ವಿಚಾರಗಳು ಬಂದಾಗ ನಿಜವಾದ ವಿಚಾರಗಳನ್ನು ಜನಸಮುದಾಯಕ್ಕೆ ನೀವು ಚರ್ಚೆ ರೂಪದಲ್ಲಿ ಅಥವಾ ಆರ್ಟಿಕಲ್ಸ್ ರೂಪದಲ್ಲಿ ನೀವು ತಗೊಂಡು ಬಂದರೆ ಅದನ್ನು ಅರಿವನ್ನು ಮೂಡಿಸ್ತಕ್ಕಂಥದ್ದು. ಯಾಕೆಂದರೆ ಯಂಗರ್ ಜನ್ರೇಷನ್ಸ್ ಇವತ್ತು ಏನಾಗಿದೆ ಅಂತೇಳಿದರೆ ಭಾಳ ತಪ್ಪುದಾರಿಗೆ ಹೋಗ್ತಾ ಇದೆ. ನಾನು ಗೃಹ ಸಚಿವನಾಗಿ ಹೇಳಬೇಕಾದಂಥದ್ದು ಡ್ರಗ್ಸಿನ ಬಗ್ಗೆ. ಇವತ್ತು ಯಾವ ಶಾಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಹೋದರೂ ಕೂಡ ಅಲ್ಲಿ ಯಾರೋ ಒಬ್ಬ ಪೆಡ್ಲರು ಅಲ್ಲಿ ಡ್ರಗ್ಸ್ ಸಪ್ಲೈ ಮಾಡುವಂಥ ರೀತಿಯಲ್ಲಿ ನಾವು ನೋಡಿದ್ದೇವೆ. ದಿನನಿತ್ಯ ನನಗೆ ವರದಿ ಬರ್ತಾ ಇದೆ, 100,000,000,000 ರೂಪಾಯಿ, ನಾವು ಮೊನ್ನೆ ಒಂದು 1,000,000,000 ರೂಪಾಯಿ ಡ್ರಗ್ಸನ್ನು ಸುಟ್ಟಾಕ್ತೀವಿ. ಇಲ್ಲಿ ದಾವಸ್ಪೇಟೆ ಹತ್ರ ಒಂದು ಜಾಗ ಇದೆ ಸುಡೋದಕ್ಕೆ ಇಟ್ಟಿದ್ದಾರೆ, ಅಲ್ಲಿ ಸುಟ್ವಿ. ಅಷ್ಟು ಆ ಡ್ರಗ್ಸ್ ಏನಾದರೂ ಸಮಾಜದಲ್ಲಿ ಸಿಕ್ಬಿಟ್ಟಿದ್ರೆ, ಬೇರೆಯವರಿಗೆ ಜನಗಳಿಗೆ ಜನಸಮುದಾಯಕ್ಕೆ ಸಿಕ್ಕಿದ್ರೆ ಎಷ್ಟು ಅನಾಹುತ ಆಗ್ತಾ ಇತ್ತು ಗೊತ್ತಿಲ್ಲ ನನಗೆ. ಅಂಥ ವಿಚಾರಗಳನ್ನು ನಾವು ಸಮಾಜಕ್ಕೆ ತಿಳಿಸ್ಬೇಕಾಗುತ್ತೆ. ಶಾಲೆ ಮುಂದೆ ನಿಂತ್ಕೊಂಡು ಮಾಡ್ತಿರ್ತಾನೆ, ಅವನು ಯಾರೋ ಏಜೆಂಟನ್ನು ಇಟ್ಕೊಂಡಿರ್ತಾನೆ, ಆ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾನೆ. ಮೊದಲನೇ ದಿವಸ ಚಾಕ್ಲೇಟಲ್ಲಿ ಹಾಕಿರ್ತಾರೆ, ಚಾಕ್ಲೇಟ್ನಲ್ಲೇ ಹಾಕಿ ಡ್ರಗ್ಸ್ ಕೊಡ್ತಾರೆ. ಅದು ಟೇಸ್ಟ್ ಬೇರೆ ಬೇರೆ ಥರ ಇರುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ ಆ ಚಾಕ್ಲೇಟನ್ನು ಕೊಟ್ಕೊಳ್ಳೋರು ಕೊಂಡ್ಕೊಳ್ಳೋದಕ್ಕೆ ಹುಡುಗರು ಬರಬೇಕು, ಆ ರೀತಿ ಮಾಡ್ಕೊಳ್ತಾರೆ. ಆಮೇಲೆ ದೇ ಪೆಟಲ್ ದಿ ಡ್ರಗ್ಸ್. ಇಂಥ ವಿಚಾರಗಳನ್ನು ಸಮಾಜಕ್ಕೆ ಏನು ತೊಂದರೆ ಆಗ್ತಕ್ಕಂಥ ವಿಚಾರಗಳನ್ನು ಕೂಡ ತಾವು ತಿಳಿಸುವುದು ಭಾಳ ಅಗತ್ಯ ಅಂತೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ನನಗೆ ತಾವು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷದಿಂದ ಈ ಗ್ಯಾರಂಟಿಯನ್ನು ನಾನು ಕೂಡ ನಿಮ್ಮ ಜೊತೆಯಲ್ಲಿ ಗ್ಯಾರಂಟಿ ಅಂತ ಹೇಳಿ ನಮಗೆ ಅಭ್ಯಾಸ ಆಗಿದೆ. ಅದಕ್ಕೋಸ್ಕರ ಗ್ಯಾರಂಟಿಯಾಗಿ ಈ ಗ್ಯಾರಂಟಿ ಯಶಸ್ಸಾಗಲಿ ಆಗಿ ಅಂತ ಹೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗ್ಯಾರಂಟಿ ನ್ಯೂಸ್ ನಂಬರ್ 1 ಆಗಲಿ ಅಂತ ಹಾರೈಸಿದ್ರು. ಅಷ್ಟೇ ಅಲ್ಲ, ಒಂದು ನ್ಯೂಸ್ ಚಾನೆಲ್ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ವಿಷಯಗಳನ್ನ ಯಾವ ರೀತಿಯಾಗಿ ಬಿತ್ತರಿಸಬೇಕು, ಬಿತ್ತರಿಸುವಂತಹ ವಿಷಯಗಳಲ್ಲಿ ನಾವೆಷ್ಟು ಪರಿಣಿತಿಯನ್ನ ಹೊಂದಿರಬೇಕು, ನ್ಯಾಯಸಮ್ಮತವಾದಂತಹ ಸುದ್ದಿಯನ್ನ ವಿತರಿಸಬೇಕು, ಜೊತೆಗೆ ಅಲ್ಲಿ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ಜಡ್ಜ್ಗಳಾಗಬಾರ್ದು, ಜಡ್ಜ್ಮೆಂಟ್ ಅನ್ನ ಜನತೆಗೆ ಬಿಟ್ಬಿಡಿ ಅಂತ. Thank you.
ಮಾಡಿದ್ದೀರಿ.